ಶ್ರೀರಾಮ ಸಮರ್ಥ. ಒಮ್ಮೆ ಶ್ರೀ ತುಕಾಮಾಯಿಗಳು ಜನರೊಡನೆ ಮಾತನಾಡುತ್ತಾ ಕುಳಿತಿದ್ದರು. ಅವರ ಸುತ್ತಲೂ ಯಾವಾಗಲೂ ಅವರ ಹತ್ತಿರವಿರುವ ಪರಿಚಯದ 20-30 ಜನ ಕುಳಿತಿದ್ದರು. ಮಾತಿನ ಮೇಲೆ ಮಾತು ಹೊರಟು ಅರಣ್ಯದ ಹಾಗೂ ಹಿಂಸ್ರ ಪಶುಗಳ ವಿಷಯ ಹೊರಟಿತು. ಶ್ರೀ ತುಕಾಮಾಯಿಗಳು ಸಹಜವಾಗಿ ಅರಣ್ಯದಲ್ಲಿಯ ಪ್ರಾಣಿಗಳು ಬಹಳ ಉಗ್ರವಾಗಿರುತ್ತವೆ, ಯಾರು ನಿಜವಾಗಿಯೂ ನಿರ್ಭಯರಿರುತ್ತಾರೋ ಅವರೇ ಅವುಗಳ ಮುಂದೆ ಹೋಗಬಹುದು ಅನ್ನಲು, ಅಲ್ಲಿ ಕುಳಿತ ಜನರಲ್ಲಿ ಒಬ್ಬನು, ಮಹಾರಾಜ್ ತಾವು ಹತ್ತಿರವಿರುವಾಗ ನಾವು ಸ್ವಲ್ಪವೂ ಗಾಬರಿಯಾಗುವುದಿಲ್ಲ ಅಂದನು. ಅವನ ಈ ಅಂಬೋಣವನ್ನು ಉಳಿದ ಕೆಲವು ಜನರು ಅನುಮೋದಿಸಿದರು. ಈ ಮಾತು ಮುಗಿಯುವಷ್ಟರಲ್ಲಿಯೇ ಶ್ರೀ ತುಕಾಮಾಯಿಗಳ ಸ್ಥಾನದಲ್ಲಿ ಒಂದು ದೊಡ್ಡ ಹುಲಿ ಕುಳಿತದ್ದು ಕಂಡಿತು. ಆಗ ಆ ಜನರ ಪರಿಸ್ಥಿತಿ ಕೇಳುವುದೇನು? ಎಲ್ಲ ಜನರು ಕೂಡಲೇ ಓಡಿದರು. ಆದರೆ ದೇಶಮುಖ, ಅವನ ಹೆಂಡತಿ ಹಾಗೂ ದತ್ತಾರಾಮ್ ಮೂವರು ಮಾತ್ರ ಅಲ್ಲಿ ಕುಳಿತುಕೊಂಡಿದ್ದರು. 5 ನಿಮಿಷಗಳಲ್ಲಿ ಹುಲಿಯು ಇಲ್ಲದಂತಾಗಿ ಶ್ರೀ ತುಕಾಮಾಯಿಗಳು ಮತ್ತೆ ಪ್ರಕಟವಾದರು. ಆಗ ಅವರು, ಪ್ರತಿಯೊಬ್ಬರೂ ನನ್ನ ಮೇಲೆ ನಿಷ್ಠೆ ಇದೆ ಅನ್ನುತ್ತಾರೆ, ಆದರೆ ನಿಜವಾದ ನಿಷ್ಠೆಯೂ ಅಷ್ಟು ಸುಲಭವಲ್ಲ. ಇದನ್ನು ತಿಳಿದುಕೊಂಡು ಪ್ರತಿಯೊಬ್ಬರೂ ತಮ್ಮ ನಿಷ್ಠೆಯನ್ನು ಬೆಳೆಸಿಕೊಳ್ಳುವ ಅಭ್ಯಾಸ ಮಾಡಬೇಕು ಅಂದರು. ಶ್ರೀ ತುಕಾಮಾಯಿಗಳು ಒಮ್ಮೆ ನದಿಯ ದಂಡೆಯ ಮೇಲೆ ಕುಳಿತಿದ್ದರು. ಎದುರಿನಿಂದ ಒಂದು ಕುದುರೆ ಹೊರಟಿತ್ತು. ಅದರ ಮೇಲೆ ಗಂಡ ಹೆಂಡತಿ ಕುಳಿತಿದ್ದರು. ಹತ್ತಿರವಿದ್ದ ಮಾರುತಿಯು ಸಹಜವಾಗಿ ಶ್ರೀ ತುಕಾಮಾಯಿಗೆ, ತುಕಾಮಾಯಿ, ಮನುಷ್ಯರಿಗೆ ಸಮಾಧಿ ಹತ್ತಲು ಬರುತ್ತದೆ, ಆದರೆ ಪ್ರಾಣಿಗಳಿಗೆ ಹತ್ತಲು ಬರುತ್ತದೆಯೇ ಎಂದು ಕೇಳಲು, ಶ್ರೀ ತುಕಾಮಾಯಿಗಳು, ಅದಕ್ಕೇನು ಅಭ್ಯಂತರವಿದೆ ಎಂದು ಹೇಳಿ ಆ ಕುದುರೆಯ ಕಡೆಗೆ ನೋಡಿ ಹರ 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 ಎಂದು ಉಚ್ಚರಿಸಿದರು. ಅದರೊಂದಿಗೆ ಆ ಕುದುರೆ, ಗಂಡ, ಹೆಂಡತಿ ಮೂವರು ಕಣ್ಣು ಮುಚ್ಚಿ ಸ್ತಬ್ಧರಾದರು. 2-3 ಗಂಟೆ ಕಳೆದ ಮೇಲೆ ಶ್ರೀ ತುಕಾಮಾಯಿಗಳು ಕೇವಲ ನಡೆ ಅನ್ನುವುದರೊಳಗಾಗಿ ಆ ಕುದುರೆ ಮುಂದೆ ಹೊರಟಿತು. ಉಮರ್ಖೇಡದಲ್ಲಿ ಸ್ವಾಮಿ ಚಿನ್ಮಯಾನಂದರ ಸಮಾಧಿ ಇರುತ್ತದೆ. ಅಲ್ಲಿ ಚೈತ್ರ ಕೃಷ್ಣ ಏಕಾದಶಿಯಿಂದ 5 ದಿವಸ ದೊಡ್ಡ ಉತ್ಸವವಾಗುತ್ತದೆ. ಉತ್ಸವದಲ್ಲಿ ವೇದ ಶಾಸ್ತ್ರ ಪಠಣ, ಭಜನೆ, ಕೀರ್ತನೆ, ನಾಮಸ್ಮರಣ ಮುಂತಾದವುಗಳು ಅಹೋರಾತ್ರಿ ನಡೆದಿರುತ್ತವೆ. ಶ್ರೀ ತುಕಾಮಾಯಿಗಳು 1 ವರ್ಷ ಉತ್ಸವಕ್ಕೆಂದು ಉಮರಖೇಡಕ್ಕೆ ಹೋದರು. 12:30 ಬ್ರಾಹ್ಮಣರಲ್ಲೂ ಊಟಕ್ಕಾಗಿ ಎಲೆಯ ಮುಂದೆ ಕುಳಿತಿದ್ದರು. ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸ್ವತಃ ಗೋಚರ ಸ್ವಾಮಿಗಳೇ ಅತ್ಯಂತ ದಕ್ಷತೆಯಿಂದ ನೋಡುತ್ತಿದ್ದರು. ಶ್ರೀ ತುಕಾಮಾಯಿಗಳು ಅಲ್ಲಿಗೆ ಬಂದದ್ದನ್ನು ನೋಡಿ ಅವರಿಗೆ ಬಹಳ ಆನಂದವಾಯಿತು. ಸ್ವಾಮಿಗಳು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಊಟಕ್ಕೆ ನಡೆಯಬೇಕೆಂದು ವಿನಂತಿಸಿದರು. ಅಷ್ಟೇ ಅಲ್ಲದೆ ಅವರ ಕೈ ಹಿಡಿದು ಪಂಕ್ತಿಯಲ್ಲಿಯ ಒಂದು ಎಲೆಯ ಮೇಲೆ ಕೂಡಿಸಿದರು. ಶ್ರೀ ತುಕಾಮಾಯಿಗಳು ಎಲೆಯ ಮುಂದೆ ಕುಳಿತೊಡನೆ ಎಲ್ಲ ಬ್ರಾಹ್ಮಣರು ನಿಷೇಧ ವ್ಯಕ್ತಪಡಿಸುತ್ತಾ ಏಳತೊಡಗಿದರು. ಈ ಗೊಂದಲವನ್ನು ನೋಡಿ ಶ್ರೀ ತುಕಾಮಾಯಿಗಳು ಒಮ್ಮೆಲೆ ಎದ್ದು ಮಂಟಪದಿಂದ ಹೊರಗೆ ಹೋಗಿ ಕಾಣದಂತಾದರು. ಅವರು ಹೊರಟು ಹೋದ ಮೇಲೆ ಬ್ರಾಹ್ಮಣರು ಮತ್ತೆ ತಮ್ಮ ತಮ್ಮ ಎಲೆಯ ಮುಂದೆ ಕುಳಿತು ತ್ರಿಸುಪರ್ಣ ಅನ್ನಲು ಪ್ರಾರಂಭಿಸಿದರು. 5 ನಿಮಿಷ ಕಳೆದಿರಬಹುದು. ಅಷ್ಟರಲ್ಲಿಯೇ ಎಲ್ಲ ಅನ್ನದಲ್ಲಿ ನೀರು ಒಡೆಯಿತು. ಅಲ್ಲದೆ ಎಲೆಯಲ್ಲಿ ಬಡಿಸಿದ ಅನ್ನದಲ್ಲಿಯೂ ಕೂಡ ಹುಳಗಳು ಕಾಣತೊಡಗಿದವು. ಎಲ್ಲ ಕಡೆಗೂ ಗೊಂದಲವೆದ್ದಿತು. ಏನಾಯಿತು ಎಂಬುದು ಯಾರಿಗೂ ತಿಳಿಯಲಿಲ್ಲ. ಈ ಸಮಾಚಾರವು ಗೋಚರ ಸ್ವಾಮಿಗಳ ಕಿವಿಗೆ ತಲುಪಿದಾಗ ಅವರು, ಯೋಗ್ಯವೇ ಇದೆ, ಇಂಥ ದೊಡ್ಡ ಬ್ರಹ್ಮಜ್ಞಾನಿ ಪುರುಷನಿಗೆ ಅಪಮಾನವಾಯಿತೆಂದರೆ ಇದೇ ರೀತಿ ಏನಾದರೂ ಆಗತಕ್ಕದ್ದೇ. ಯಾರಾದರೂ ಹೋಗಿರಿ ಹಾಗೂ ಶ್ರೀ ತುಕಾಮಾಯಿಗಳನ್ನು ಹುಡುಕಿ ಕರೆದುಕೊಂಡು ಬನ್ನಿರಿ, ಅಂದರೆ ಈ ಸಂಕಟವು ದೂರವಾಗುತ್ತದೆ ಅಂದರು. ಇತ್ತ ಕಡೆಗೆ ಶ್ರೀ ತುಕಾಮಾಯಿಗಳು ಮಂಟಪದಿಂದ ಹೊರಟು ಒಬ್ಬ ಜೈನನ ಮನೆಗೆ ಬಂದರು. ಆ ಜೈನನು ಚಿನ್ಮಯಾನಂದರ ಶಿಷ್ಯನಾಗಿದ್ದು ಅಧ್ಯಾತ್ಮದಲ್ಲಿ ಬಹಳ ದೊಡ್ಡ ಅಧಿಕಾರಿಯಾಗಿದ್ದನು. ಮಠದಲ್ಲಿಯ ಜನರು ಹುಡುಕುತ್ತಾ ಅಲ್ಲಿಗೆ ಬಂದಾಗ ಶ್ರೀ ತುಕಾಮಾಯಿ ಹಾಗೂ ಆ ಜೈನ ಇಬ್ಬರೂ ರೊಟ್ಟಿ ಈರುಳ್ಳಿ ತಿನ್ನುತ್ತಾ ಕುಳಿತಿದ್ದರು. ಜನರು ಶ್ರೀ ತುಕಾಮಾಯಿಗಳಿಗೆ ಮಠದಲ್ಲಿ ನಡೆದ ಘಟನೆಯನ್ನು ತಿಳಿಸಿ ಆ ಕಡೆಗೆ ನಡೆಯಬೇಕೆಂದು ಕಳಕಳಿಯಿಂದ ಬೇಡಿಕೊಂಡರು. ಶ್ರೀ ತುಕಾಮಾಯಿಗಳು ಅವರೊಂದಿಗೆ ಮಂಟಪದಲ್ಲಿ ಬಂದರು ಹಾಗೂ ನೇರವಾಗಿ ತಮ್ಮ ಗುರುಗಳ ಸಮಾಧಿಯ ಹತ್ತಿರ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಆಗ ಅವರ ಕಣ್ಣುಗಳಲ್ಲಿ ಅಶ್ರುಧಾರೆ ಹರಿಯತೊಡಗಿದವು. ಗೋಚರ ಸ್ವಾಮಿಗಳು ಹತ್ತಿರವೇ ನಿಂತುಕೊಂಡಿದ್ದರು. ಅವರ ಕಡೆಗೆ ನೋಡಿ, ಅರೇ, ಈ ಉತ್ಸವದ ಢೋಂಗು ಏತಕ್ಕೆ ಹಮ್ಮಿಕೊಂಡಿರುವಿರಿ ಎಂದು ಅಂದು ಸಮಾಧಿಯ ತೀರ್ಥವನ್ನು ಅನ್ನದ ಮೇಲೆ ಚಿಮುಕಿಸಲು ಹೇಳಿ ಹೇಗೆ ಬಂದಿದ್ದರೋ ಹಾಗೆ ಭರ್ರನೆ ಹೊರಟು ಹೋದರು. ಅನ್ನದ ಮೇಲೆ ತೀರ್ಥ ಚಿಮುಕಿಸಲು ಅದು ಪುನಃ ಮೊದಲಿನಂತಾಯಿತು ಹಾಗೂ ಎಲ್ಲರ ಊಟವಾಯಿತು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.